ಕ್ಷೇತ್ರನ್ನ ಇಟ್ಕೊಂಡು ಮೈತ್ರಿ ಅಭ್ಯರ್ಥಿ ಭೂಪೇಂದ್ರ ರೆಡ್ಡಿ ಅವರಿಗೆ ಮತ ಹಾಕ್ಬೇಕು ಅಂತ ಅಮಿಷಗಳು ಜಾಸ್ತಿ ಆಗಿತ್ತು ಅವ್ರದ್ದು. ನಿಮಗೆ ಏನಾದರೂ ಕರೆ ಬಂದಿದ್ದ, ಯಾರಾದರೂ ಫೋನ್ ಮಾಡಿ ನಿಮಗೆ ನಮಗೆ ಓಟ್ ಮಾಡಿ ಅಂತ ಏನಾದ್ರು ಕೇಳಿದ್ರ? ಡೆಮೋಕ್ರೆಸಿಯಲ್ಲಿ ಓಟ್ ಹಾಕಿ ಅಂತ ಕೇಳೋದು ಎಲ್ಲ ಕ್ಯಾಂಡಿಡೇಟ್ಸ್ಗಳು ಅವ್ರ ಧರ್ಮ, ನಮಗೂ ಕೇಳಿದ್ದಾರೆ, ನಾವು ಏನ್ ಮಾಡ್ಬೇಕು ಮಾಡಿದ್ವಿ. ಕೇಳೋದು ಬೇರೆ, ಜೊತೆಗೆ ಏನಾದ್ರು ಆಮಿಷಗಳು, ಯಾಕೆಂದ್ರೆ ಕೆಲವು ಎಫ್ಐಆರ್ಗಳು ಆಗಿರೋದ್ರಿಂದ ಕೆಲವರು ನಮಗೆ ಅಷ್ಟು ಕೋಟಿ ಕೊಡ್ತೀವಿ ಇಷ್ಟು ಕೋಟಿ ಕೊಡ್ತೀವಿ ಕೊಟ್ಟಿದ್ದಾರೆ ಅಂತ ನಿಮಗೆ ಕರೆ ಮಾಡಿದಾಗ ಆತರದ್ದು ಏನಾದ್ರು ಯಾವುದು ಏನು ಕತೆ ಇದೆ ಎಲ್ಲ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಅಷ್ಟೇ. ಕೇಳ್ಕೊಂಡ್ರಿಗೆ ನಾವು ಆಯ್ತು ಅಂತ ಹೇಳಿದ್ವಿ ಅಷ್ಟೇ. ಫೈನಲಿ ವಾಟ್ ಇಟ್ ಫಾರ್ ವಿಚ್ ಪಾರ್ಟಿ ಇಸ್ ದಟ್ ಅ ರೈಟ್ ಕ್ವೆಶ್ಚನ್ ಟು ಆಸ್ಕ್? ಇಟ್ಸ್ ಓಪನ್ ಇದಲ್ವಾ, ಸೀಕ್ರೆಸಿ ಏನಿಲ್ಲ, ನೀವು ಹಂಗಿದ್ರೆ ನಾವು ಎಲ್ಲರಿಗೂ ಟಿವಿ ಮುಂದೆ ಹಿಂಗೆ ಓಟ್ ಹಾಕಿದೀವಿ ಅಂತ ತೋರಿಸ್ಬೇಕು ತಾನೆ ಅಲ್ವಾ? ಯಾಕೆಂದ್ರೆ ಆತ್ಮಸಾಕ್ಷಿ ಮತ ನೀಡಿ ಅಂತ ಕುಮಾರಸ್ವಾಮಿ ಅವರು ಕೇಳಿದ್ರು, ಹಂಗಾಗಿ ಇಲ್ಲ ಅಲ್ಲ ನಮ್ಗೆ ನಾವ್ ಏನ್ ನಮ್ಗೆ ಆತ್ಮಸಾಕ್ಷಿ ಏನಿದೆ ಅದ್ರ ಪ್ರಕಾರ ಮಾಡಿದೆ ಸರ್. ಥ್ಯಾಂಕ್ ಯು. ಕ್ಷೇತ್ರನ್ನ ಇಟ್ಕೊಂಡು ಮೈತ್ರಿ ಅಭ್ಯರ್ಥಿ ಭೂಪೇಂದ್ರ ರೆಡ್ಡಿ ಅವರಿಗೆ ಮತ ಹಾಕ್ಬೇಕು ಅಂತ ಅಮಿಷಗಳು ಜಾಸ್ತಿ ಆಗಿತ್ತು ಅವ್ರದ್ದು. ನಿಮಗೆ ಏನಾದರೂ ಕರೆ ಬಂದಿದ್ದ, ಯಾರಾದರೂ ಫೋನ್ ಮಾಡಿ ನಿಮಗೆ ನಮಗೆ ಓಟ್ ಮಾಡಿ ಅಂತ ಏನಾದ್ರು ಕೇಳಿದ್ರ? ಡೆಮೋಕ್ರೆಸಿಯಲ್ಲಿ ಓಟ್ ಹಾಕಿ ಅಂತ ಕೇಳೋದು ಎಲ್ಲ ಕ್ಯಾಂಡಿಡೇಟ್ಸ್ಗಳು ಅವ್ರ ಧರ್ಮ, ನಮಗೂ ಕೇಳಿದ್ದಾರೆ, ನಾವು ಏನ್ ಮಾಡ್ಬೇಕು ಮಾಡಿದ್ವಿ. ಕೇಳೋದು ಬೇರೆ, ಜೊತೆಗೆ ಏನಾದ್ರು ಆಮಿಷಗಳು, ಯಾಕೆಂದ್ರೆ ಕೆಲವು ಎಫ್ಐಆರ್ಗಳು ಆಗಿರೋದ್ರಿಂದ ಕೆಲವರು ನಮಗೆ ಅಷ್ಟು ಕೋಟಿ ಕೊಡ್ತೀವಿ ಇಷ್ಟು ಕೋಟಿ ಕೊಡ್ತೀವಿ ಕೊಟ್ಟಿದ್ದಾರೆ ಅಂತ ನಿಮಗೆ ಕರೆ ಮಾಡಿದಾಗ ಆತರದ್ದು ಏನಾದ್ರು ಯಾವುದು ಏನು ಕತೆ ಇದೆ ಎಲ್ಲ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಅಷ್ಟೇ. ಕೇಳ್ಕೊಂಡ್ರಿಗೆ ನಾವು ಆಯ್ತು ಅಂತ ಹೇಳಿದ್ವಿ ಅಷ್ಟೇ. ಫೈನಲಿ ವಾಟ್ ಇಟ್ ಫಾರ್ ವಿಚ್ ಪಾರ್ಟಿ ಇಸ್ ದಟ್ ಅ ರೈಟ್ ಕ್ವೆಶ್ಚನ್ ಟು ಆಸ್ಕ್? ಇಟ್ಸ್ ಓಪನ್ ಇದಲ್ವಾ, ಇದರಲ್ಲಿ ಸೀಕ್ರೆಸಿ ಏನಿಲ್ಲ, ನೀವು ಹಂಗಿದ್ರೆ ನಾವು ಎಲ್ಲರಿಗೂ ಟಿವಿ ಮುಂದೆ ಹಿಂಗೆ ಓಟ್ ಹಾಕಿದೀವಿ ಅಂತ ತೋರಿಸ್ಬೇಕು ತಾನೆ ಅಲ್ವಾ? ಯಾಕೆಂದ್ರೆ ಆತ್ಮಸಾಕ್ಷಿ ಮತ ನೀಡಿ ಅಂತ ಕುಮಾರಸ್ವಾಮಿ ಅವರು ಕೇಳಿದ್ರು, ಹಂಗಾಗಿ ಇಲ್ಲ ಅಲ್ಲ ನಮ್ಗೆ ನಾವು ಏನ್ ನಮ್ಗೆ ಆತ್ಮಸಾಕ್ಷಿ ಏನಿದೆ ಅದ್ರ ಪ್ರಕಾರ ಮಾಡಿದೆ ಸರ್. ಥ್ಯಾಂಕ್ ಯು. ಕ್ಷೇತ್ರನ್ನ ಇಟ್ಕೊಂಡು ಮೈತ್ರಿ ಅಭ್ಯರ್ಥಿ ಭೂಪೇಂದ್ರ ರೆಡ್ಡಿ ಅವರಿಗೆ ಮತ ಹಾಕ್ಬೇಕು ಅಂತ ಅಮಿಷಗಳು ಜಾಸ್ತಿ ಆಗಿತ್ತು ಅವ್ರದ್ದು. ನಿಮಗೆ ಏನಾದರೂ ಕರೆ ಬಂದಿದ್ದ, ಯಾರಾದರೂ ಫೋನ್ ಮಾಡಿ ನಿಮಗೆ ನಮಗೆ ಓಟ್ ಮಾಡಿ ಅಂತ ಏನಾದ್ರು ಕೇಳಿದ್ರ? ಡೆಮೋಕ್ರೆಸಿಯಲ್ಲಿ ಓಟ್ ಹಾಕಿ ಅಂತ ಕೇಳೋದು ಎಲ್ಲ ಕ್ಯಾಂಡಿಡೇಟ್ಸ್ಗಳು ಅವ್ರ ಧರ್ಮ, ನಮಗೂ ಕೇಳಿದ್ದಾರೆ, ನಾವು ಏನ್ ಮಾಡ್ಬೇಕು ಮಾಡಿದ್ವಿ. ಕೇಳೋದು ಬೇರೆ, ಜೊತೆಗೆ ಏನಾದ್ರು ಆಮಿಷಗಳು, ಯಾಕೆಂದ್ರೆ ಕೆಲವು ಎಫ್ಐಆರ್ಗಳು ಆಗಿರೋದ್ರಿಂದ ಕೆಲವರು ನಮಗೆ ಅಷ್ಟು ಕೋಟಿ ಕೊಡ್ತೀವಿ ಇಷ್ಟು ಕೋಟಿ ಕೊಡ್ತೀವಿ ಕೊಟ್ಟಿದ್ದಾರೆ ಅಂತ ನಿಮಗೆ ಕರೆ ಮಾಡಿದಾಗ ಆತರದ್ದು ಏನಾದ್ರು ಯಾವುದು ಏನು ಕತೆ ಇದೆ ಎಲ್ಲ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಅಷ್ಟೇ. ಕೇಳ್ಕೊಂಡ್ರಿಗೆ ನಾವು ಆಯ್ತು ಅಂತ ಹೇಳಿದ್ವಿ ಅಷ್ಟೇ. ಫೈನಲಿ ವಾಟ್ ಇಟ್ ಫಾರ್ ವಿಚ್ ಪಾರ್ಟಿ ಇಸ್ ದಟ್ ಅ ರೈಟ್ ಕ್ವೆಶ್ಚನ್ ಟು ಆಸ್ಕ್? ಇಟ್ಸ್ ಓಪನ್ ಇದಲ್ವಾ, ಇದರಲ್ಲಿ ಸೀಕ್ರೆಸಿ ಏನಿಲ್ಲ, ನೀವು ಹಂಗಿದ್ರೆ ನಾವು ಎಲ್ಲರಿಗೂ ಟಿವಿ ಮುಂದೆ ಹಿಂಗೆ ಓಟ್ ಹಾಕಿದೀವಿ ಅಂತ ತೋರಿಸ್ಬೇಕು ತಾನೆ ಅಲ್ವಾ? ಯಾಕೆಂದ್ರೆ ಆತ್ಮಸಾಕ್ಷಿ ಮತ ನೀಡಿ ಅಂತ ಕುಮಾರಸ್ವಾಮಿ ಅವರು ಕೇಳಿದ್ರು, ಹಂಗಾಗಿ ಇಲ್ಲ ಅಲ್ಲ ನಮ್ಗೆ ನಾವು ಏನ್ ನಮ್ಗೆ ಆತ್ಮಸಾಕ್ಷಿ ಏನಿದೆ ಅದ್ರ ಪ್ರಕಾರ ಮಾಡಿದೆ ಸರ್. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.